ನಮಸ್ಕಾರ, ನನ್ನ ಹೆಸರು ರೇವಣ ಸಿದ್ದಪ್ಪ ಅಂತ. ಕೊಪ್ಪಳ ಜಿಲ್ಲೆಯ STFನ MRP ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ STF ಬಹಳ ಸಂಚಲನ, ವಿಜ್ಞಾನ ಶಿಕ್ಷಕರಲ್ಲಿ ಒಂದು ಸಂಚಲನವನ್ನು ಮೂಡಿಸಿದೆ. ಮೊದಲ ವರ್ಷದಲ್ಲಿ ಏನು ಶಿಕ್ಷಕರು ಫೆಟ್ ಟೂಲ್ಗಳನ್ನು, ಸ್ಟೆಲ್ಲರಮ್ ಟೂಲ್ಗಳನ್ನು ಕನ್ನಡ ಟೈಪ್ ಮಾಡ್ತಕ್ಕಂತಿರ್ಬೋದು, ಇಮೇಲ್ ID ಕ್ರಿಯೇಟ್ ಮಾಡಿ ಅದರಲ್ಲಿ ಇಮೇಲ್ಗಳನ್ನು ಸೆಂಡ್ ಮಾಡ್ತಕ್ಕಂತಿರ್ಬೋದು, ಅದೆಲ್ಲ ಒಂದು ತಂತ್ರಜ್ಞಾನವನ್ನು ಪಡೆದುಕೊಂಡು ಇವತ್ತು ಶಾಲೆಗಳಲ್ಲಿ ಕೂಡ ವಿಜ್ಞಾನದಲ್ಲಿ ಫೆಟ್ ಟೂಲನ್ನು ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡು, ಅದರಲ್ಲಿ ವಿಶೇಷವಾಗಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಒಂದು ವಿಜ್ಞಾನದ ಪ್ರಯೋಗಗಳನ್ನು ಆ ಫೆಟ್ ಸ್ಟಿಮ್ಯುಲೇಷನ್ ಮೂಲಕ ಮಕ್ಕಳಿಗೆ ಬಹಳ ಪರಿಣಾಮಕಾರಿಯಾಗಿ ಮೂಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಟೆಲ್ಲಾರ್ ಎಂಬತಕ್ಕಂಥ ಒಂದು ಅದ್ಭುತವಾದ ಟೂಲನ್ನು ಶಾಲೆಯಲ್ಲಿ ವಿಶ್ವ ಇರ್ಬೋದು, ನಕ್ಷತ್ರ ಪುಂಜಗಳಿರ್ಬೋದು, ಸೂರ್ಯನ ಸಂರಚನೆ ಕುರಿತು ಪಾಠ ಮಾಡೋದಷ್ಟೇ ಅಲ್ಲದೇ ಇವತ್ತು ನಮ್ಮ ಯಲಬುರ್ಗಾ ತಾಲೂಕಿನ ಸಂಗ್ರಹಣ ಗ್ರಾಮದಲ್ಲಿ ನಾನು ವಿಜ್ಞಾನ ಶಿಕ್ಷಣಕ್ಕಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಯಲಬುರ್ಗಾ ತಾಲೂಕಿನ ಒಂದು ಆಕಾಶ ವೀಕ್ಷಣೆ ಕಾರ್ಯಕ್ರಮವನ್ನು ಯಲಬುರ್ಗಾ ತಾಲೂಕಿನ ಎಲ್ಲ ವಿಜ್ಞಾನ ಶಿಕ್ಷಕರನ್ನ ಕರೆಯಿಸಿ ಆ ಒಂದು ಶಾಲೆಯಲ್ಲಿ ನಾವು ಆ ಕಾರ್ಯಕ್ರಮ ಮಾಡುವಾಗ ಹೊರಗಡೆ ಸ್ಟೆಲ್ಲಾರಿಯಂ ಟೂಲನ್ನು ಸ್ಕ್ರೀನ್ ಮೇಲೆ ಬಿಟ್ಟು ಅದರಲ್ಲಿರ್ತಕ್ಕಂಥ ಮೇಷ, ವೃಷಭ, ಮಿಥುನ, ಕರ್ಕ ಎಲ್ಲ ಒಂದು ಆ ರಾಶಿಗಳನ್ನು ತೋರಿಸ್ತಾ, ತದನಂತರದಲ್ಲಿ ಆ ಏನು ಒಂದು ವಿಜ್ಞಾನದ ಸಂಪನ್ಮೂಲ ವ್ಯಕ್ತಿಗಳು ಆಕಾಶ ವೀಕ್ಷಣೆ ಇರ್ತಕ್ಕಂಥದ್ದನ್ನು ಆಮೇಲೆ ತದನಂತರದಲ್ಲಿ ಆಕಾಶದಲ್ಲಿ ಬರ್ತಕ್ಕಂಥ ನಕ್ಷತ್ರ ಪುಂಜಗಳನ್ನು ವಿವರಣೆ ಮಾಡಿದಾಗ ಅಲ್ಲಿ ಬಂದಿರತಕ್ಕಂತಹ ಬೇರೆ ಬೇರೆ ಶಿಕ್ಷಣ ಪ್ರೇಮಿಗಳಿರ್ಬೋದು, ನಾಗರಿಕರಿರ್ಬೋದು, ಅವರೆಲ್ಲ ಆ ಸ್ಟೆಲ್ಲಾರಿಯಂ ಟೂಲ್ ನೋಡಿ ಬಹಳ ಆಶ್ಚರ್ಯ ವ್ಯಕ್ತಪಡಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಆಗ ಅದನ್ನು ನಮಗೂ ಕೂಡ ಇದನ್ನು ಕಾಪಿ ಪೇಸ್ಟ್ ಮಾಡಿಕೊಡಿ ಅಂತ ಹೇಳಿದ್ರೆ, ಇಲ್ಲ ಇದಕ್ಕೆ ಉಬುಂಟು ಸಾಫ್ಟ್ವೇರನ್ನು ತಾವು ಪಡ್ಕೋಬೇಕಾಗುತ್ತೆ ಅಂತಕ್ಕಂತ ಹೇಳಿದಾಗ ಬಹಳ ಮೆಚ್ಚುಗೆ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಹಾಗೆಯೇ ವಿಜ್ಞಾನ ಶಿಕ್ಷಕರು ಕೂಡ ಆ ಉಬುಂಟು ಸಾಫ್ಟ್ವೇರನ್ನು ಏನು ಅದು ಬಹಳ ಒಳ್ಳೆಯ ಉಪಯುಕ್ತವಾಗಿ ಇದೆ. ನಮ್ಮ ಒಂದು ತರಬೇತಿಯಲ್ಲಿ ಗುರು ಸರ್ ಅವರು ಒಂದು ಮಾತು ಹೇಳಿದರು, ಆಸ್ ಎ ಡಾಕ್ಟರ್ ವಿಥೌಟ್ ಸ್ಟೆಥೋಸ್ಕೋಪ್ ನೋ ವ್ಯಾಲ್ಯೂ, ಸೊ ಎ ಟೀಚರ್ ವಿಥೌಟ್ ಲ್ಯಾಪ್ಟಾಪ್ ಹ್ಯಾಸ್ ಆಲ್ಸೋ ನೋ ವ್ಯಾಲ್ಯೂ ಅನ್ನುವಂಥ ಮಾತನ್ನು ನಾವು ತರಬೇತಿಯಲ್ಲಿ ಹೇಳಿದಾಗ ಅದರಿಂದ ಪ್ರಭಾವಿತಗೊಂಡು ಈ ಒಂದು STF ಪ್ರಭಾವಿತಗೊಂಡು ಆ ಉಬುಂಟು ಸಾಫ್ಟ್ವೇರ್ನ ಒಂದು ಅದರ ಅನುಕೂಲತೆಯಿಂದ ಪ್ರಭಾವಿತಗೊಂಡು ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 80 ತರಬೇತಿದಾರರಲ್ಲಿ 40 ಇವತ್ತು ವಿಜ್ಞಾನ ಶಿಕ್ಷಕರು ಆ ಲ್ಯಾಪ್ಟಾಪನ್ನು ಖರೀದಿ ಮಾಡಿಕೊಂಡು ಬಳಸ್ತಿದ್ದಾರೆ ಅಂತ ಹೇಳಲು ನನಗೆ ಹೆಮ್ಮೆ ವಿಷಯ ಅಂತ ನನಗೆ ಅನಿಸುತ್ತದೆ. ಹಾಗೆಯೇ ಕೂಡ ಈ ಒಂದು STF ತರಬೇತಿ ನಮ್ಮ ಕೊಪ್ಪಳ ಜಿಲ್ಲೆ ವಿಜ್ಞಾನ ಶಿಕ್ಷಕರಲ್ಲಿ ಬಹಳಷ್ಟು ಉತ್ಸಾಹವನ್ನು ಮೂಡಿಸಿದೆ. ಯಾವ ರೀತಿಯಾಗಿ ಒಬ್ಬ ಹೆಣ್ಣುಮಗಳು ಗಂಡನ ಮನೆಯಿಂದ ತವರ ಮನೆಗೆ ಹೋಗುವಾಗ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾಳೆ, ಅದೇ ರೀತಿಯಾಗಿ ಈ ಒಂದು STF ತರಬೇತಿ ಕಾರ್ಯಾಗಾರ ಇದೆ ಅಂದ್ರೆ ಸಾಕು, ಎಲ್ಲ ಆ ಒಂದು ವಿಜ್ಞಾನ ಶಿಕ್ಷಕರು ಬಹಳ ಉತ್ಸಾಹದಿಂದ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಬೇರೆ ತರಬೇತಿಗಿಂತ ಈ ಒಂದು ತರಬೇತಿ ಭಿನ್ನವಾಗಿದೆ. ಇದರಲ್ಲಿ ಸಾಕಷ್ಟು ನಾವು ಕೇವಲ ಸಾಂಪ್ರದಾಯಿಕವಾಗಿ ವಿಜ್ಞಾನವನ್ನ ಬೋಧನೆ ಮಾಡಿದನೆ, ಅದಕ್ಕೆ ಒಂದು ತಂತ್ರಜ್ಞಾನದ ಸ್ಪರ್ಶವನ್ನ ನೀಡೋದ್ರ ಮೂಲಕ ನಾವು ಆ ಒಂದು ಮಕ್ಕಳಿಗೆ ಒಂದು ಪಾಠವನ್ನ ಕಂಪ್ಯೂಟರ್ ಲ್ಯಾಬ್ನಲ್ಲಿ ನೀಡಿದಾಗ ಅದು ನಮ್ಮ ವೃತ್ತಿಯ ಕೌಶಲ್ಯವನ್ನು ಕೂಡ ಹೆಚ್ಚಿಸಿಕೊಳ್ಳುತ್ತದೆ ಮತ್ತು ವೃತ್ತಿಗೂ ಕೂಡ ಮೆರಗು ನೀಡುತ್ತದೆ. ಮಕ್ಕಳಿಗೂ ಕೂಡ ಸುಲಭವಾಗಿ ಆ ಅರ್ಥ 1000 ಪದಗಳಿಂದ ಒಂದು ವಿವರಿಸುವುದನ್ನು ಕೇವಲ ಒಂದು ಚಿತ್ರದ ಮೂಲಕ ವಿವರಿಸುವುದು ಎನ್ನುವ ಹಾಗೆ ಈ ಒಂದು ಉಬುಂಟು ಸಾಫ್ಟ್ವೇರ್ ಮೂಲಕ STF ಬಹಳಷ್ಟು ಶಿಕ್ಷಕರಿಗೆ ಅನುಕೂಲವಾಗಿದೆ. ಹಾಗೆಯೇ ಕೂಡ ಶಿಕ್ಷಕರಲ್ಲಿ ಮೂಡತಕ್ಕಂತಹ ಒಂದು ಪ್ರಶ್ನಾವಳಿಗಳಿರಬಹುದು, ಆಮೇಲೆ ಅವರು ಏನಾದರೂ ಒಂದು ಹೊಸದನ್ನ ತಾವು ಏನು ಕಂಡುಕೊಂಡಾಗ ಅದನ್ನು ಇತರರೊಡನೆ ಹಂಚಿಕೊಳ್ಳಬೇಕು ಅನ್ನೋದನ್ನು ಕಂಡುಕೊಂಡಾಗ ಇಮೇಲ್ ಮೂಲಕ ಎಲ್ಲ ಕರ್ನಾಟಕ ರಾಜ್ಯದ ಇತರ ವಿಜ್ಞಾನ ಶಿಕ್ಷಕರೊಡನೆ ಸಂಪರ್ಕ ಮಾಡಿಕೊಳ್ಳಲು ಮ್ಯಾಥ್ ಸೈನ್ಸ್ ಗೂಗಲ್ ಗ್ರೂಪ್ ಬಹಳಷ್ಟು ಸಹಾಯವಾಗಿದೆ. ನಮ್ಮ ವಿಜ್ಞಾನ ಶಿಕ್ಷಕರು ಆ ಒಂದು ಇಮೇಲ್ಗಳನ್ನು ನೋಡುತ್ತಾ ಜ್ಞಾನವನ್ನು ಹೆಚ್ಚಿಕೊಳ್ತಾ ಇದ್ದಾರೆ, ತಮ್ಮ ಸಮಸ್ಯೆಯನ್ನು ಕೂಡ ಅಲ್ಲಿ ನಿವಾರಿಸಿಕೊಳ್ಳಲು ಆ ಒಂದು ಈ ವಿಷಯ ಶಿಕ್ಷಕರ ವೇದಿಕೆ ಬಹಳಷ್ಟು ಸಹಾಯವಾಗಿದೆ ಅಂತ ಹೇಳ್ಬೋದು. ಇನ್ನು 2ನೇ ವರ್ಷದ STF ತರಬೇತಿಯಲ್ಲಿ ಆ ವಿಜ್ಞಾನ ಶಿಕ್ಷಕರು ಬಹಳಷ್ಟು ಸಂತೋಷದಿಂದ ಆಗಮಿಸಿ ಅಲ್ಲಿ 2ನೇ ಒಂದು ಹಂತದಲ್ಲಿ ರಿಸೋರ್ಸ್ ಕ್ರಿಯೇಟ್ ಮಾಡುವುದನ್ನು ಹೇಗೆ ಅನ್ನುವುದನ್ನು ಅವರು ಕಲಿತುಕೊಂಡರು. ಹೀಗೆ ಕನ್ನಡ ಟೈಪ್ ಮಾಡೋದ್ರಿಂದ ಹಿಡಿದು ತಾವೇ ಸುತ್ತ ರಿಸೋರ್ಸ್ ಕ್ರಿಯೇಟ್ ಮಾಡುವವರಿಗೆ ಈ ಒಂದು STF ತರಬೇತಿ ಕಾರ್ಯ ಸಾಗಿದೆ. ಟೀಚಿಂಗ್ ಶಿಕ್ಷಕರು ಟೆಕ್ನಿಕಲಿ ಇವತ್ತು ನನ್ನನ್ನು ಹಿಡಿದುಕೊಂಡು ಕೂಡ ನಾವು ಸ್ಟ್ರಾಂಗ್ ಆಗಿದ್ದೇವೆ ಮತ್ತು ನಮ್ಮ ನಾಲೆಜ್ ಕೂಡ ಎಂಪವರ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಇರತಕ್ಕಂಥ ಮುರಳೀಧರ್ ಸಿಂಗ್ರೆ ಇರ್ಬೋದು, ರಮೇಶ್ ಶಿಲ್ಪಿ ಸರ್, ಅವರು ಕೂಡ ಬಹಳಷ್ಟು ಈ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ವಿಜ್ಞಾನ ಶಿಕ್ಷಕರಿಗೆ ಈ ಒಂದು ತರಬೇತಿಯನ್ನು ನೀಡಿದರು. ಅದೇ ರೀತಿಯಾಗಿ ನಮ್ಮ ರಂಜಿನಿ ಮೇಡಮ್ ಅವರು ಬಹಳಷ್ಟು ನಮ್ಮ ವಿಜ್ಞಾನ ಶಿಕ್ಷಕರ ಮೇಲೆ ಅವರು ಇಂಪ್ರೆಸ್ ಆಗಿದ್ದಾರೆ. ನಮ್ಮ ವಿಜ್ಞಾನ ಶಿಕ್ಷಕರು ರಂಜಿನಿ ಮೇಡಮ್ ಅವರಿಂದ ಇನ್ಸ್ಪೈರ್ ಆಗಿದ್ದಾರೆ. ಇಟ್ ಇಸ್ ಎ ಮ್ಯಾಟರ್ ಆಫ್ ಗ್ರೇಟ್ ಪ್ಲೆಜರ್ ಫಾರ್ ಆಲ್ ಅವರ್ ಸೈನ್ಸ್ ಟೀಚರ್ಸ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಗುರು ಸರ್ ಅಂಡ್ ರಂಜಿನಿ ಮೇಡಮ್. ಅವರು ಕೂಡ ನಮ್ಮ ಒಂದು ಮೊದಲನೇ ಹಂತದ ತರಬೇತಿಗೆ ಕೊಪ್ಪಳಕ್ಕೆ ಆಗಮಿಸಿದ್ದರು. ಅವರು ಈ ಒಂದು ವಿಜ್ಞಾನ ಈ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡೆದುಕೊಂಡು ಕೊಳ್ಳುವುದನ್ನು ನೋಡಿ ನಮ್ಮ ಶಿಕ್ಷಕರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ
ಒಟ್ಟಾರೆಯಾಗಿ ಒಂದು ಶಿಕ್ಷಕರಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಲ್ಲದೆ ಈ ಒಂದು ನಮ್ಮ ಜ್ಞಾನವನ್ನು ಅಪ್ಡೇಟ್ ಮಾಡಿಕೊಳ್ಳುವುದು ಮತ್ತು ಇವತ್ತು ಇಡೀ ಭಾರತ ದೇಶದಲ್ಲಿಯೇ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ಒಂದು ಬಹಳ ಒಳ್ಳೆಯ ಒಂದು ಮುಂಚೂಣಿಯಲ್ಲಿ ನಾವು ಮುಂದೆ ಹೋಗಲು ಈ ಒಂದು STF ತರಬೇತಿ ಮತ್ತು ತದನಂತರ ಎರಡನೇ ಹಂತದಲ್ಲಿ ಇವತ್ತು ಕೋಯರ್ ಏನು ಇದೆ ಅದರಲ್ಲಿ ಕೂಡ ನಾವು ನಮ್ಮ ಒಂದು ವಿಜ್ಞಾನದ ಒಂದು ಸಾಹಿತ್ಯವನ್ನು ತಿಳಿದುಕೊಳ್ಳಲು ನೋಡಿಕೊಳ್ಳಲು ಬಹಳಷ್ಟು ಅನುಕೂಲವಾಗಿದೆ. ಈ 2 ವರ್ಷದ ಹಿಂದೆಯಿಂದ ಇವತ್ತಿನ ದಿವಸ ನಾವು ಸೆಲ್ಫ್ ಪ್ರೌಡ್ನೆಸ್ ಕೂಡ ನಮ್ಮಲ್ಲಿ ಬಂದಿದೆ, ಆತ್ಮಸ್ಥೈರ್ಯ ಬಂದಿದೆ ಮತ್ತು ನಮಗೆ ಒಳ್ಳೆಯ ಒಂದು ಸಂತೋಷ ಇದೆ. ನಾವು ಮಕ್ಕಳಿಗೆ ವಿಶೇಷವಾದದನ್ನು ಕೊಡುತ್ತಿದ್ದೇವೆ. ಇನ್ನೂ ಕೂಡ ಈ ಒಂದು STF ಕೋಯರ್ನಲ್ಲಿ ನಾವು ಮುಂದುವರಿಯಲು ಎಲ್ಲ ವಿಜ್ಞಾನ ಶಿಕ್ಷಕರಿಗೂ ಮತ್ತು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಅನಿಸ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು.